ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ಓದಿನ ಮೂರನೇ ಕಂತು ಎರಡು ನಿಮಿಷದಲ್ಲಿ ವಿನತೆ ಬಂದು ನನ್ನ ಸ್ಟಡಿ ರೂಮಿಗೆ ಬನ್ನಿ ಆನಂದ ಅವಳೊಡನೆ ಅವಳು ಓದುವ ಕೋಣೆಗೆ ಹೋದ ಹೀಗೆ ನಾಲ್ಕೈದು ನಿಮಿಷ ಕಳೆದ ನಂತರ ಇದ್ದಕ್ಕಿದ್ದ ಹಾಗೆಯೇ ಆನಂದ ಕೇಳಿದ ನೀವು ಏನೇನು ಬರೆದಿದ್ದೀರಿ ತಕ್ಷಣ ಹೇಳಿದಳು ನಾನೇನೂ ಬರೆದಿಲ್ಲ ನಾನೇನೋ ಕೆಲವು ಸಣ್ಣ ಕತೆ ಕೆಲವು ಕವನ ಬರೆದಿರೋದು ನಿಜ ಆದರೆ ನಿಮಗೆ ತೋರಿಸೋಕ್ಕೆ ಭಯ ಆಗುತ್ತೆ ಈಗ ಬೇಡಿ ಮುಂದೆ ಯಾವಾಗಲಾದರೂ ಕೊಡ್ತೀನಿ ನೀವು ಬಹಳ ಓದ್ತೀರಂತೆ ಹ್ಞೂ ಅದು ಹೋಗಲಿ ನೀವು ಬರೆದಿರೋದು ಕೊಡಿ ನೋಡೋಣ ಏನು ಯೋಚಿಸ್ತಾ ಹಾಂ ಏನೂ ಇಲ್ಲ ನಮ್ಮ ತಾಯಿ ಅಕ್ಕನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿ ಹ್ಞೂ ಮಾಡಿಕೊಡಿ ನಮ್ಮಮ್ಮ ಅಂದರೆ ನಮಗೆಲ್ಲ ಬಹಳ ಪ್ರೀತಿ ಆಂ ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ ನಮ್ಮ ತಂದೆ ಇಲ್ಲ ಆ ಇವರೇ ನಮ್ಮ ಅಕ್ಕ ವಿಜಯಕುಮಾರಿ ಅಂತ ಮೂವರ ನಡುವೆಯೂ ಔಪಚಾರಿಕವಾಗಿ ಕೆಲವು ಮಾತುಕತೆಗಳು ನಡೆದವು ತನಗೂ ವೇಳೆ ಆಗುವುದೆಂದು ಹೇಳಿ ಆನಂದನು ಎದ್ದ ಅವನು ಹೊರಡುವಾಗ ವಿನತೆ ತನ್ನ ಪೆಟ್ಟಿಗೆಯಿಂದ ಕೆಲವು ಹಸ್ತಪ್ರತಿಗಳನ್ನು ಹುಡುಕಿ ಕೊಟ್ಟಳು ಅವನನ್ನು ಕಳುಹಿಸಲು ಬಾಗಿಲಿನವರೆಗೂ ಬಂದು ನಮ್ಮ ನಮ್ಮನೆಗೆ ಬರ್ತೀರಿ ಎಂದಳು ಆನಂದ ಮನೆಗೆ ಬಂದೊಡನೆಯೇ ಹಸ್ತಪ್ರತಿಗಳನ್ನು ಓದಿದ ಒಟ್ಟು ಹದಿಮೂರು ಕವನ ಐದು ಸಣ್ಣ ಕಥೆಗಳಿದ್ದುವು ಕವನಗಳಲ್ಲಿ ಭಾವದ ಅಭಿವ್ಯಕ್ತಿ ಲಲಿತವಾಗಿ ಆಗಿತ್ತು ಒಂದೆರಡು ಕವನಗಳಲ್ಲಿ ನಿಸರ್ಗದ ವರ್ಣನೆ ಬಂದಿತ್ತು ಮತ್ತೊಂದು ಪದ್ಯದಲ್ಲಿ ಸಂಪಿಗೆ ಮತ್ತು ಗುಲಾಬಿಗೆ ಸ್ಪರ್ಧೆ ನಡೆಯಿತೆಂದು ವರ್ಣಿಸಲಾಗಿತ್ತು ಸಣ್ಣ ಕಥೆಗಳಲ್ಲಿ ಸೃಷ್ಟಿಸಿದ ಪಾತ್ರಗಳೆಲ್ಲವೂ ಭಾವಪ್ರಧಾನವಾದವು ಆಲೋಚನಾ ಶಕ್ತಿ ಇಲ್ಲದೆ ಜೀವನದ ಕಾಠಿಣ್ಯವನ್ನು ವಾಸ್ತವತೆಯ ಕೋನದಿಂದ ನೋಡಲಾರದ ಮತ್ತು ಅತಿ ಆದರ್ಶದ ಪಾತ್ರಗಳೇ ಹೆಚ್ಚು ವಿನತಕುಮಾರಿಯ ವಯಸ್ಸು ಎಷ್ಟಿರಬಹುದು ಆನಂದ ಯೋಚಿಸಿದ ಪ್ರಾಯವೂ ಈಗ ತಾನೇ ಕಾಲಿಟ್ಟಿರುವ ವಯಸ್ಸು ಸುಮಾರು ಇಪ್ಪತ್ತು ವರ್ಷ ಇರಬಹುದು ಈ ಎಲ್ಲ ಲೇಖನಗಳ ಮೇಲೂ ಅವುಗಳನ್ನು ಬರೆದ ದಿನಾಂಕ ಹಾಕಿದ್ದಾರೆ ಸುಮಾರು ಎರಡು ವರ್ಷದಿಂದ ಬರೆಯೋದಕ್ಕೆ ಪ್ರಾರಂಭಿಸಿದಂತೆ ತೋರುತ್ತೆ ಜೀವನದಲ್ಲಿ ಸ್ವಲ್ಪ ನೋವು ಅನುಭವಿಸಿದ ಹಾಗೂ ಇದೆ ಆದರೆ ಕಷ್ಟವನ್ನು ಅನುಭವಿಸಿದ ನೇರವಾದ ಜ್ಞಾನ ಈ ಬರಹಗಳಲ್ಲಿ ಮೂಡಿಲ್ಲ ಬರಹಗಳಲ್ಲಿ ಕೆಲವು ಇನ್ನೂ ಚಿಗುರು ಹೀಚಿನ ಮಟ್ಟದಲ್ಲಿದ್ದುವು ಕೆಲವು ದೋರೆಕಾಯಿಗಳು ಯಾವುದು ಪಕ್ವವಿಲ್ಲ ಮುಂದೆ ಶ್ರಮಪಟ್ಟರೆ ಇವರು ಒಳ್ಳೆಯ ಲೇಖಕಿಯಾಗುವುದು ಖಂಡಿತ ಎಂದು ಆನಂದ ಯೋಚಿಸಿದ ಕತೆಗಳಲ್ಲಿ ಮುಖ್ಯ ಪಾತ್ರದ ಮೇಲೆ ತಕ್ಕಷ್ಟು ಗಮನ ಕೊಡದೆ ಮುಂದೆ ಸಾಗಿದಂತೆ ಕಾಣುತ್ತದೆ ಕತೆಯ ಅಂತ್ಯದೆಡೆಗೆ ಸಾಗಲು ಬಹು ಆತುರದಿಂದ ಓಡಿರುವುದು ಚೆನ್ನಾಗಿಯೂ ವ್ಯಕ್ತವಾಗುತ್ತದೆ ಆದರೂ ಕವಿ ಸಹಜವಾದ ಕತೆಗಾರನ ಹೃದಯ ಮನಸ್ಸು ಜೀವನ ದೃಷ್ಟಿಗಳು ಪ್ರತಿಯೊಂದು ಪಂಕ್ತಿಯಲ್ಲೂ ಕಾಣುತ್ತವೆ ಎಂಬುದನ್ನು ಅವನು ಗುರುತಿಸಿದ ಎರಡು ದಿನ ಅವನಿಗೆ ಬಿಡುವಿರಲಿಲ್ಲ ಅವನು ಲೆಕ್ಕ ಬರೆಯುತ್ತಿದ್ದ ಅಂಗಡಿಯಲ್ಲಿ ಕೆಲಸ ಹೆಚ್ಚಾಗಿದ್ದುದರಿಂದ ದಿನವೂ ಸ್ವಲ್ಪ ಮೊದಲೇ ಹೋಗಬೇಕಾಗಿತ್ತು ಮೂರನೆಯ ದಿನ ವಿನತ ಕುಮಾರಿಯ ಮನೆಗೆ ಹೊರಟ ಅವಳ ಹಸ್ತಪ್ರತಿಯೊಡನೆ ತಾನು ಬರೆದಿದ್ದ ಕೆಲವು ಪ್ರಬಂಧಗಳ ಎರಡು ಕಾದಂಬರಿಗಳ ಹಸ್ತಪ್ರತಿಗಳನ್ನು ತೆಗೆದುಕೊಂಡ ಮಧ್ಯಾಹ್ನ ಮೂರು ಗಂಟೆಯ ಬಿಸಿಲಿನಲ್ಲಿ ಮಗ ಹೊರಗೆ ಹೊರಟದ್ದನ್ನು ನೋಡಿ ತಾಯಿ ಕೇಳಿದರು ಈ ಬಿಸಿಲಿನಲ್ಲಿ ಎಲ್ಲಿಗೆ ಹೊರಟೇ ಮಗು ಸ್ನೇಹಿತರ ಮನೆಗಮ್ಮ ನಾನು ಬರೆದದ್ದ ಜೊತೆಯಲ್ಲಿ ಓದ್ತೀವಿ ಬಾ ತೊಟ್ಟಿರುವ ಬಟ್ಟೆ ಕೊಳೆಯಾಗಿದೆ ಬೇರೆ ಬಟ್ಟೆನಾದರೂ ಹಾಕ್ಕೊಂಡು ಹೋಗು ಕಾಯಿ ಒಗೆದು ಇಸ್ತ್ರಿ ಮಾಡಿಟ್ಟಿದ್ದ ಜುಬ್ಬ ಪೈಜಾಮಾಗಳನ್ನು ತೊಟ್ಟು ಆನಂದ ಹೊರಟ ಈ ದಿನ ವಿನತೆಯೇ ಮನೆಯ ಬಾಗಿಲು ತೆರೆದಳು ಮನೆಯವರೆಲ್ಲರೂ ಮಧ್ಯಾಹ್ನ ಬಿಸಿಲಿಗೆ ಮಲಗಿ ನಿದ್ರಿಸುತ್ತಿದ್ದಂತಿತ್ತು ಮನೆಯ ಅಂಗಳದಲ್ಲಿ ಎರಡು ಮೂರು ಜನ ಗಂಡು ಮಕ್ಕಳು ಆಡುತ್ತಿದ್ದರು ವಿನತೆ ಬರಹದಲ್ಲೋ ಬರೆದುದನ್ನು ಪ್ರತಿ ಮಾಡುವುದರಲ್ಲೋ ತೊಡಗಿದ್ದಂತೆ ತೋರುತ್ತಿತ್ತು ನಾನು ಬಂದುದು ನಿಮ್ಮ ಕೆಲಸಕ್ಕೆ ತೊಂದರೆ ಆಗಲಿಲ್ಲ ತಾನೇ ಎಂಬ ಅವನ ಮಾತಿಗೆ ಖಂಡಿತ ಇಲ್ಲ ಎಂದು ಹೇಳಿ ಅವಳು ಅವಳಿಗೆ ಕೊರೆದೊಯ್ದಳು ಆನಂದ ಹಸ್ತಪ್ರತಿಗಳನ್ನು ತೆಗೆದು ಅವಳ ಮೇಜಿನ ಮೇಲೆ ಇಟ್ಟು ಸುಮ್ಮನೆ ಕುಳಿತ ಓದದ್ರಾ ಹ್ಞೂ ಓದ್ದೆ ಚೆನ್ನಾಗಿವೆ ಬರೀ ಚೆನ್ನಾಗಿವೆ ಅಂದರೆ ಸಾಲದು ವಿಮರ್ಶೆ ಹೇಳಬೇಕು ಆದರೆ ನನ್ನ ನಿಮ್ಮ ಪರಿಚಯ ತೀರ ಹೊಸದು ನಿಮ್ಮ ಲೇಖನದ ವಿಮರ್ಶೆ ಹೇಗೆ ಮಾಡಲಿ ಚೆನ್ನಾಗಿ ಪರಿಚಯವಿಲ್ಲದವರ ಕೃತಿಯನ್ನು ಯಾರು ವಿಮರ್ಶೆ ಮಾಡಬಾರದು ಅಂತ ಅಭಿಪ್ರಾಯವೇ ಹಾಗಲ್ಲ ಅದು ವಿಶ್ವಾಸಕ್ಕೆ ಭಂಗ ತರಬಾರದು ವಿಶ್ವಾಸಕ್ಕೆ ಭಂಗ ಏಕಾಗಬೇಕು ತುಸು ಕೋಪಗೊಂಡವಳಂತೆ ವಿನತೆ ಹೇಳಿದಳು ಒಂದು ವಿಷಯ ನಿಮ್ಮಿಂದ ವಿಮರ್ಶೆ ಕೇಳಬೇಕೆಂದೇ ಇವನ್ನು ನಿಮಗೆ ಕೊಟ್ಟೆ ನಿಮ್ಮ ವಿಮರ್ಶೆಯಿಂದ ನಾನು ಮುಂದೆ ಬಹಳ ತಿದ್ದಿಕೊಳ್ತೀನಿ ಅಂತ ತಿಳ್ಕೊಂಡಿದ್ದೀನಿ ತನಗೆ ಎನಿಸಿದ ಎಲ್ಲ ಅಂಶಗಳನ್ನು ಆನಂದ ಹೇಳಿದ ಅವುಗಳಲ್ಲಿರುವ ಉತ್ತಮ ಅಂಶಗಳ ಬಗೆಗೆ ತನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ ನ್ಯೂನತೆಗಳನ್ನು ಮುಚ್ಚುಮರೆಯಿಲ್ಲದೆ ಹೇಳಿದ ಅವನ ಮಾತುಗಳನ್ನು ವಿನತೆ ಸಾವಧಾನವಾಗಿ ಅವಲೋಕಿಸುತ್ತಿದ್ದಳು ಸುಮಾರು ಒಂದು ಗಂಟೆಯ ಕಾಲ ಅವನು ಮಾತನಾಡಿರಬಹುದು ಹಣೆಯ ಮೇಲಿನ ಬೆವರನ್ನು ಕೈ ವಸ್ತ್ರದಿಂದ ಒರೆಸಿಕೊಳ್ಳುತ್ತಾ ಕುಡಿಯಲು ನೀರು ಕೇಳಿದ ಮಜ್ಜಿಗೆ ಕುಡಿತೀರಾ ಅವಳು ಕೇಳಿದ್ದಕ್ಕೆ ಆ ಕೊಡಿ ಹಾಗೆಯೇ ಸ್ವಲ್ಪ ನೀರು ಬೇಕು ಎಂದ ನೀರನ್ನು ಮಜ್ಜಿಗೆಯನ್ನು ತಂದು ಅವನ ಕೈಗೆ ಕೊಟ್ಟು ಅವನು ಅವುಗಳನ್ನು ಕುಡಿದ ನಂತರ ಹೇಳಿದಳು ನೀವು ಓದಿದ್ದು ನನ್ನ ಸುಯೋಗ ಅಂದ್ಕೋತೀನಿ ನನ್ನ ಬರಹಗಳಲ್ಲಿ ಅದೇನೋ ನ್ಯೂನತೆಗಳಿವೆ ಅಂತ ನನಗೆ ತೋರ್ತಾ ಇತ್ತು ಅವು ಏನು ಯಾಕೆ ಆಗಿವೆ ಅನ್ನೋದು ಮಾತ್ರ ತಿಳಿಯಾಗಿ ಕಾಣ್ತಾ ಇರಲಿಲ್ಲ ಈಗ ನೀವು ಹೇಳಿದ ಮೇಲೆ ಸ್ಫುಟವಾಗಿ ಕಾಣುತ್ತವೆ ನಾನೇನೋ ನಿಮಗೆ ತೊಂದರೆ ಕೊಡ್ತಿದ್ದೀನಿ ಆದರೂ ದಯವಿಟ್ಟು ಅದನ್ನು ಗಮನಿಸಬೇಡಿ ನಾನು ಬರೆದಿರುವ ಎಲ್ಲ ಲೇಖನಗಳನ್ನು ಕೊಡ್ತೀನಿ ನಿಮಗೆ ಬಿಡುವಾದಾಗ ನೋಡಿ ವಿಮರ್ಶೆ ಹೇಳಬೇಕು ಖಂಡಿತವಾಗಿ ಹಾಗೆಯೇ ನನ್ನ ಲೇಖನವನ್ನು ನೀವು ನೋಡಿ ಹೇಳಿ ನಾನೆಷ್ಟರವಳು ನನಗೆ ಆ ಯೋಗ್ಯತೆಯೂ ಇಲ್ಲ ಧೈರ್ಯ ಮೊದಲೇ ಇಲ್ಲ ಅವು ನನಗೂ ಇಲ್ಲ ಆದರೆ ನಾವಿಬ್ಬರೂ ವಿದ್ಯಾರ್ಥಿಗಳು ಎಂದು ಹೇಳಿ ಆನಂದ ಸುಮನದ ಅವನ ಮನಸ್ಸಿನಲ್ಲಿ ಆಕೆಯ ಬಗ್ಗೆ ಹೆಚ್ಚಾಗಿ ತಿಳಿಯಬೇಕೆಂಬ ಕುತೂಹಲ ಮೂಡಿತು ಈ ರೀತಿಯ ಅಭಿರುಚಿ ಬೆಳೆಸಿಕೊಂಡು ಅದಕ್ಕೆ ತಕ್ಕಂತೆ ವ್ಯವಸಾಯ ಮಾಡುವವರು ಹೆಂಗಸರಲ್ಲಿ ವಿರಳ ಅವನು ಕೇಳಿದ ಎಷ್ಟು ದಿನದಿಂದ ನಿಮಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಇದೆ ಚಿಕ್ಕ ವಯಸ್ಸಿನಿಂದಲೂ ಸಿಕ್ಕಿದ ಕತೆ ಕಾದಂಬರಿ ಓದ್ತಾಯಿತೆ ಹೈಸ್ಕೂಲ್ನಲ್ಲಿದ್ದಾಗಲೇ ಒಂದೆರಡು ಸಲ ಬರೆಯುವ ಪ್ರಯತ್ನ ಮಾಡಿ ಸುಮ್ಮನಾಗಿದ್ದೆ ಕಾಲೇಜಿಗೆ ಸೇರಿದ ನಂತರ ಆಗೊಂದು ಈಗೊಂದು ಬರೀತಿದ್ದೀನಿ ಬರೆದದ್ದನ್ನು ನಮ್ಮ ಅಕ್ಕ ನೋಡ್ತಾರೆ ಭಾಷೆ ಬಗ್ಗೆ ಅವರು ಅನೇಕ ಸಲಹೆ ಕೊಡ್ತಾರೆ ಆದರೆ ತುಂಡು ತುಂಡಾಗಿ ವಿಮರ್ಶೆ ಮಾಡೋದಲ್ಲದೆ ನೀವು ಹೇಳೋ ಹಾಗೆ ಕೃತಿಯನ್ನು ಇಡಿಯಾಗಿ ನೋಡೋವಂಥವ್ರು ನನಗೆ ಯಾರೂ ಸಿಕ್ಕಿರಲಿಲ್ಲ ಸಾಹಿತ್ಯದ ಬಗ್ಗೆ ಅವರು ಅದೆಷ್ಟೋ ಮಾತನಾಡಿದರು ಕನ್ನಡದಲ್ಲಿ ತಮಗೆ ಮೆಚ್ಚುಗೆಯಾದ ಮತ್ತು ಆಗದ ಲೇಖಕರ ಬಗೆಗೂ ಮಾತನಾಡಿದರು ಆಂಗ್ಲ ಮತ್ತು ಇತರ ಐರೋಪ್ಯ ಬರಹಗಾರರಲ್ಲೂ ವಿನತೆ ಅಲ್ಲೊಬ್ಬ ಇಲ್ಲೊಬ್ಬರಂತೆ ಒಂದೊಂದು ಕೃತಿಯನ್ನು ಓದಿದ್ದಳು ಅವಳಿಗೆ ಇಂಗ್ಲೀಷ್ ಭಾಷೆ ತೊಡಕಾಗಿರಲಿಲ್ಲ ಅವಳು ಹೈಸ್ಕೂಲ್ ಓದಿದ್ದು ಕಾನ್ವೆಂಟಿನಲ್ಲಿ ತಂದೆ ವಿದ್ಯಾವಂತರಾದುದರಿಂದ ಮನೆಗೆ ಇಂಗ್ಲೀಷ್ ಭಾಷೆ ಹೊರಗಿನದಾಗಿರಲಿಲ್ಲ ಸಾಹಿತ್ಯದ ಕೆಲವು ಮೌಲ್ಯಗಳ ಬಗೆಗೂ ಅವರು ಚರ್ಚಿಸಿದರು ಎರಡು ದಿನದಲ್ಲಿ ಅವರು ಪರಸ್ಪರ ಸ್ನೇಹಿತರೇ ಆದರೆಲ್ಲ ಇಲ್ಲ ಪರಸ್ಪರರ ಮನೆತನಗಳ ವಿಷಯವನ್ನೂ ತಿಳಿದುಕೊಂಡರು ಆನಂದ ತನ್ನ ತಂದೆ ತೀರಿಕೊಂಡದ್ದು ತಾವು ಮೈಸೂರಿಗೆ ಬಂದದ್ದು ತನಗಾಗಿ ತಾಯಿ ಕಷ್ಟಪಡುವುದು ಎಲ್ಲವನ್ನೂ ಹೇಳಿದ ನಾನು ನಿಮ್ಮ ತಾಯಿಯನ್ನು ನೋಡಬೇಕು ಅವಳು ಹೇಳಿದ್ದಕ್ಕೆ ಅವಶ್ಯವಾಗಿ ಬನ್ನಿ ಎಂದು ಕರೆದ ಅವಳು ತನ್ನ ಮನೆತನದ ಸಂಗತಿಯನ್ನೂ ಹೇಳಿದಳು ತಂದೆಯ ಕಾಲದಲ್ಲಿ ಅವರು ಉತ್ತಮ ಸ್ಥಿತಿಯಲ್ಲಿದ್ದರು ತಂದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾವಿರ ರೂಪಾಯಿಯಷ್ಟು ಸಂಬಳ ಬರುತ್ತಿತ್ತು ಎರಡು ಕಾರುಗಳನ್ನಿಟ್ಟಿದ್ದರು ನಮ್ಮ ತಾಯಿ ಎರಡನೇ ಹೆಂಡತಿ ಮೊದಲ ಹೆಂಡತಿಯಲ್ಲಿ ಒಬ್ಬ ಹೆಣ್ಣು ನಾಲ್ಕು ಜನ ಗಂಡು ಮಕ್ಕಳು ಹೆಂಡತಿ ಸಾಯೋ ವೇಳೆಗೆ ಮೂವತ್ತಾರು ವರ್ಷವಾಗಿತ್ತು ನಮ್ಮ ತಾಯಿಯ ತಾಯಿಗೆ ಅವರು ಸೋದರಿಕೆಯ ಸಂಬಂಧದಲ್ಲಿ ತಮ್ಮನಾಗಬೇಕಾಗಿತ್ತು ಮದುವೆಯಾಯಿತು ನಮ್ಮ ತಾಯಿಗೆ ನಾವಿಬ್ಬರು ಹುಡುಗಿಯರು ನಮಗೆ ನಾಲ್ಕು ಜನ ತಮ್ಮಂದಿರು ಸತ್ತಾಗ ತಂದೆಗೆ ಐವತ್ತು ವರ್ಷ ನಂತರ ಸಂಸಾರ ಕಷ್ಟಪಡಬೇಕಾಯಿತು ಅಷ್ಟರಲ್ಲಿ ಹಿರಿಯ ಹೆಂಡತಿಯ ಮಕ್ಕಳೆಲ್ಲರಿಗೂ ಕೆಲಸ ಆಗಿತ್ತು ಮಗಳಿಗೆ ಮದುವೆಯಾಗಿತ್ತು ಆ ಮಕ್ಕಳು ಈ ಸಂಸಾರ ನೋಡಿಕೊಳ್ಳಲಿಲ್ಲ ಇನ್ಶೂರೆನ್ಸ್ನಲ್ಲಿ ಬಂದ ಹಣದಲ್ಲಿ ಅರ್ಧ ಭಾಗವು ತಂದೆ ಮಾಡಿದ್ದ ಸಾಲಕ್ಕೆ ಹೋಯಿತು ಉಳಿದದ್ರಲ್ಲಿ ತಂದೆ ಸತ್ತದ್ದು ಹಾಸನದಲ್ಲಿ ಮಕ್ಕಳನ್ನು ಕಟ್ಟಿಕೊಂಡು ತಾಯಿ ಮೈಸೂರಿಗೆ ಬಂದರು ಮನೆಯಲ್ಲಿದ್ದ ಚಿನ್ನ ಬೆಳ್ಳಿಗಳನ್ನು ನಿಧಾನವಾಗಿ ಕರಗಿಸಿ ತಾಯಿಯು ಮಕ್ಕಳ ವಿದ್ಯಾಭ್ಯಾಸ ಮುಂದುವರೆಸಿದರು ಈಗ ಒಂದು ವರ್ಷದಿಂದ ಅಕ್ಕನಿಗೆ ಕೆಲಸ ಆಗಿದೆ ಮುಂದೆ ನಾನು ಕೆಲಸಕ್ಕೆ ಸೇರಿ ತಮ್ಮಂದಿರನ್ನ ಪೂರ್ತಿ ಓದಿಸಬೇಕು ಅವರಿಬ್ಬರು ಸಂಜೆ ಆರು ಗಂಟೆಯವರೆಗೂ ಮಾತನಾಡುತ್ತಿದ್ದರು ತಾನು ಹೊರಡುವುದಾಗಿ ಆನಂದ ನಡುವೆ ಎರಡು ಸಲ ಎದ್ದಿದ್ದ ಕೊಂಚ ಕೂತ್ಕೊಳ್ಳಿ ಎಂದು ವಿನತೆಯೇ ಹೇಳಿ ಅವನನ್ನು ಆರು ಗಂಟೆಯವರೆಗೂ ಉಳಿಸಿಕೊಂಡಳು ಅವಳು ಬರೆದ ಇನ್ನುಳಿದ ಹಸ್ತಪ್ರತಿಗಳನ್ನು ತೆಗೆದುಕೊಂಡು ಅವನು ಹೊರಟಾಗ ಹೇಳಿದಳು ರಜೆ ಇದೆ ಆಗಾಗ ನಮ್ಮನೆಗೆ ಬರ್ತಾಯಿರಿ ನಿಮ್ಮೊಡನೆ ಮಾತನಾಡೋ ಪ್ರತಿ ನಿಮಿಷವೂ ಹೊಸ ಹೊಸ ವಿಚಾರ ತಿಳಿಯುತ್ತೆ ಹ್ಞೂ ನನ್ನ ಹಸ್ತಪ್ರತಿಗಳನ್ನು ಓದಿ ಹಾಂ ಇನ್ನು ನಾಲ್ಕೈದು ದಿನ ಆದಮೇಲೆ ಬರ್ತೀನಿ ಎಂದು ಹೇಳಿ ಆನಂದ ತಾನು ಕೆಲಸ ಮಾಡುತ್ತಿದ್ದ ಅಂಗಡಿಗೆ ಹೋದ ದಾರಿಯಲ್ಲಿ ಅವನು ತಾನು ವಿನತೆಯ ಸಂಗಡ ಆಡಿದ ಮಾತುಗಳೆಲ್ಲವನ್ನೂ ಜ್ಞಾಪಿಸಿಕೊಂಡ ಸಾಹಿತ್ಯದ ಬಗೆಗೆ ಅವರು ಬಹಳವಾಗಿ ಚರ್ಚಿಸಿದ್ದರು ಕಲೆಯ ಗುರಿ ರೂಪರೇಷಗಳನ್ನು ಮಾತನಾಡಿದ್ದರು ಹಾಗೆ ನೋಡಿದರೆ ಬಹಳವಾಗಿ ಮಾತನಾಡಿದ್ದವನು ಆನಂದನೆ ವಿನತೆ ಮಧ್ಯೆ ಮಧ್ಯೆಯೇ ಒಂದೊಂದು ಪ್ರಶ್ನೆ ಕೇಳುತ್ತಿದ್ದಳು ಅವನು ಹೇಳುವುದನ್ನು ಆಸ್ತೆಯಿಂದ ಕೇಳುತ್ತಿದ್ದಳು ಅವನು ಸ್ಫೂರ್ತಿಯಿಂದ ಹೇಳುತ್ತಿದ್ದ ಈ ಎಲ್ಲ ಯೋಚನೆಯಿಂದ ಅವನು ತನ್ನಲ್ಲಿ ತಾನೇ ಎಂದುಕೊಂಡ ಈ ದಿನ ನಾನು ಅದೆಷ್ಟು ಉತ್ಸಾಹದಿಂದ ಮಾತನಾಡಿದೆ ಎಷ್ಟೋ ಹೊಸ ವಿಷಯಗಳು ನನಗೆ ತಿಳಿಯದಿದ್ದ ಹೊಸ ಸಂಗತಿಗಳು ನನ್ನ ಮಾತಿನಲ್ಲಿ ಹೊರಬಂದುವು ಅವರೊಡನೆ ಚರ್ಚಿಸುವಾಗ ಉತ್ಸಾಹ ಸಂಚರಿಸಿದಂತಾಗುತ್ತದೆ ಅವಳು ಕೊಟ್ಟಿದ್ದ ಹಸ್ತಪ್ರತಿಗಳನ್ನು ಓದಿ ತನ್ನ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅವನು ಟಿಪ್ಪಣಿಗಳ ಒಂದು ಹಾಳೆಯನ್ನೇ ತಯಾರಿಸಿದ ಅಷ್ಟರಲ್ಲಿ ಅವಳು ತನ್ನ ಹಸ್ತಪ್ರತಿಗಳನ್ನು ಓದಿರುತ್ತಾಳೆ ತನ್ನೊಡನೆ ಅವುಗಳನ್ನು ವಿಮರ್ಶಿಸುತ್ತಾಳೆ ಎಂಬ ಉತ್ಸಾಹಪೂರ್ವಕ ನಿರೀಕ್ಷೆಯಿಂದ ಒಂದು ಸಂಜೆ ನಾಲ್ಕರ ಸಮಯದಲ್ಲಿ ಅವರ ಮನೆಗೆ ಹೋದ ಅವನು ಮೂರು ಸಲ ಮನೆಯ ಬಾಗಿಲು ತಟ್ಟಿದರೂ ಯಾರೂ ಮಾತನಾಡಲಿಲ್ಲ ಮತ್ತೊಮ್ಮೆ ತಟ್ಟಿದಾಗ ಸುಮಾರು ಹದಿನೆಂಟು ವರ್ಷದ ಹುಡುಗ ವಿನತಿಯ ತಮ್ಮನಿರಬಹುದು ಬಂದು ಬಾಗಿಲು ತೆರೆದು ಬಾಗಿಲಿನಲ್ಲಿಯೇ ನಿಂತ ಅವನ ಕೈಲಿ ಆನಂದನ ಹಸ್ತಪ್ರತಿಗಳ ಕಟ್ಟು ಇತ್ತು ಅದನ್ನು ಮುಂದೆ ನೀಡಿ ಆ ಹುಡುಗ ಹೇಳಿದ ಅವರಿಗೆ ಇದನ್ನ ಓದೋದಕ್ಕೆ ಬಿಡುವಿಲ್ವಂತೆ ತಗೊಳ್ಳಿ ಆನಂದನಿಗೆ ಪರಿಸ್ಥಿತಿಯ ಅರ್ಥ ಆಗಲಿಲ್ಲ ಅವನು ಹಸ್ತಪ್ರತಿಯ ಕಟ್ಟನ್ನು ತೆಗೆದುಕೊಂಡ ತನ್ನ ಕೈಯಲ್ಲಿದ್ದ ಪ್ರತಿಗಳನ್ನು ತನಗೆ ಅರಿವಿಲ್ಲದೆಯೇ ಆ ಹುಡುಗನಿಗೆ ಕೊಟ್ಟು ಆ ಇವುಗಳನ್ನು ಅವರು ಕೊಟ್ಬಿಡಿ ಎಂದು ಹೇಳಿ ಅಲ್ಲಿಂದ ಬೇಗ ಬೇಗ ಹೊರಟು ಬಂದ ಎಂತಹ ಉಪೇಕ್ಷೆ ಉದ್ದೇಶಪೂರ್ವಕವಾಗಿ ಮಾಡಿರುವ ಅವಹೇಳನ ಆನಂದನಂತಹ ಸೂಕ್ಷ್ಮ ಮನೋಗುಣದ ಪ್ರಿಯ ಮನಸ್ಸಿಗೆ ಈ ಘಟನೆಯಿಂದ ತೀವ್ರವಾಗಿ ನೋವಾಯಿತು ದಾರಿಯಲ್ಲಿ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ಹ್ಞೂ ನಾನೊಂದು ಹೊಸ ಪಾಠ ಕಲಿತೆ ಎಂದು ತನಗೆ ತಾನೇ ಹೇಳಿಕೊಂಡಂಬರಿಹಾರ ಡಾ ಎಸ್ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ದಿನ ಮೂರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ಲಿವೋ ದಿನ ನಾಲ್ಕನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಎಫ್ಎಂ ನೂರು ಪಾಯಿಂಟ್ ಆರು ಮೆಗಾ ಹ್ಯಾಂಡ್ಸ್ ನ್ಯೂಸ್ ಆನ್ ಏರ್ ಆಪ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲೂ ಕೇಳಬಹುದು